ತುಮಕೂರು ಸುತ್ತಮುತ್ತಾನೆ ಇರ್ತೀನಿ ಒಂದು 3 ಡೇಸ್ 4 ಡೇಸ್ ಅಂತ ಅಂತ ಪ್ಲಾನ್ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲದೆ ಇರುವಂಥದ್ದು, ತುಂಬ ಎಕ್ಸ್ಪ್ಲೋರ್ ಕಮ್ಮಿ ಆಗಿರುವಂಥದ್ದು, ಜನಕ್ಕೆ ಗೊತ್ತಿಲ್ಲದೆ ಇರುವಂಥದ್ದು, ಸ್ಪೆಷಲ್ ಆಗಿರುವಂಥದ್ದು ಏನಾದರೂ ಒಂದು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಅದನ್ನು ಫಾಲೋ ಮಾಡಿ ಸೊ ಅದನ್ನು ಒಂದು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ. ಅದಕ್ಕೆ ಫಿಲ್ಲಿಂಗ್ ಮಾಡಬೇಕು, ಮೆಂತ್ಯ ಉಪ್ಪು. ಈ ಕಡಲೆಕಾಯಿ ಬೀಜ ಸಿಗತ್ತಲ್ಲ ಹಂಗೆ ಪ್ರತಿಯೊಂದು ತುತ್ತಿಗೂ ಸಿಗ್ಬೇಕು. ಅದು ಮಹಾಲಕ್ಷ್ಮಿ ಸ್ವೀಟ್ಸ್ ಅಲ್ಲಿ ಸ್ಪೆಷಲ್ ಮೈಸೂರು ಪಾಕ್. ಲೆಟ್ಟಸ್ಸಿ ಏನು ಚಾರ್ಜ್ ಮಾಡ್ತಾರ ಏನು ಎತ್ತ. ನನಗೇನು ಬೆಳಗ್ಗೆ ಫ್ರೆಶ್ ಹಾಕಿ ಜಾಗ ಕೊಟ್ಟರೆ ಅಷ್ಟೇ ಸಾಕು. ಇವತ್ತು ಶಿವಗಂಗೆಗೆ ಬಂದಿದ್ದೀನಿ, ಒಂದು ಶಿವಗಂಗೆ ಹಾಗೆ ನಿಜ್ಗಲ್ ಬೆಟ್ಟ ಮತ್ತು ಮಂದಾರಗಿರಿ ಬೆಟ್ಟ, ದೇವರಾಯನ ದುರ್ಗ, ಸಿದ್ರ ಬೆಟ್ಟ ಮತ್ತು ಮಧುಗಿರಿ ಬೆಟ್ಟ ಇಷ್ಟನ್ನ ನಾನು ಹಾಕ್ಕೊಂಡಿದ್ದೀನಿ. ಒಳಗಡೆ ಇಂಟೀರಿಯರ್ ಏನಾದರೆ ನನಗೆ ಆ ಪ್ಲೇಸಸ್ ಬೇಕು ಎಕ್ಸ್ಪ್ಲೋರ್ ಆಗಿ. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ಎಲ್ಲ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ವಾಗಿದ್ದೀನಿ. ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊರಟಿದ್ದೀನಿ. ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಮುಂಚೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ನನ್ನ ಈ ಟ್ರಾವೆಲಿಂಗ್ ಟ್ರಿಕ್ಕರ್ ಚಾನಲ್ಗೆ. ನೀವೇನಾದರೂ ಸಪೋಸ್ ಈ ವಿಡಿಯೋ ಮುಖಾಂತರ ನನ್ನ ಚಾನಲ್ಗೆ ಹೊಸದಾಗ ಏನಾದರೂ ವಿಸಿಟ್ ಮಾಡಿದರೆ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಿಕ್ಕರ್. ಈ ವಿಡಿಯೋ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಏನಕ್ಕೋಸ್ಕರ ಅಂತ ಹೇಳಿದರೆ ವ್ಲಾಗ್ಸ್ ಮಾಡೋದಕ್ಕೆ ಅಂತ ಹೇಳಿ ತುಮಕೂರು ಸುತ್ತಮುತ್ತ ಪ್ಲೇಸಸ್ನ ಡಿಸೈಡ್ ಮಾಡಿದ್ದೀನಿ. ಸೊ ತುಮಕೂರಲ್ಲಿ ಈಗ ಫಸ್ಟು ಶಿವಗಂಗೆ, ಇವಾಗ ಶಿವಗಂಗೆ ಹೋಗಬೇಕು ಅಂತ. ನಾನು ಕನಕಪುರ ಬೆಟ್ಟಾಗ ಆಲ್ಮೋಸ್ಟ್ ಒಂದು 1:00 1:30 ಆಗಿತ್ತು. ರಾಮನಗರ ಬಂದು ರಾಮನಗರದಲ್ಲಿ ಏನೋ ಸ್ವಲ್ಪ ಕೆಲಸ ಇತ್ತು, ಮುಗಿಸಿ ಈಗ ಮಾಗಡಿ ರೋಡಲ್ಲಿ ಹೋಗ್ತಾ ಇದ್ದೀನಿ. ಸೊ ಶಿವಗಂಗೆನ ನನ್ನ ಪ್ರಕಾರ ಒಂದು 4:00-4:30 ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಪೋಸ್ ಆಗಿಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಶೂಟ್ ಮಾಡ್ತೀನಿ. ಸೊ ಕಾರಲ್ಲೇ ಹಾಲ್ಟ್ ಆಗುವಂಥದ್ದು, ನೈಟ್ ಸ್ಟೇ ಆ ಕ್ಯಾಂಪ್ಗಳದೆಲ್ಲ ವಿಡಿಯೋ ಮಾಡ್ತೀನಿ, ಯಾವ ಹಳ್ಳಿ ಹಳ್ಳಿನಲ್ಲಿ ಸ್ಟೇ ಆಗ್ತೀನಿ, ಏನೇನು ಅಡುಗೆಗಳು ಮಾಡ್ಕೊಳ್ತೀನಿ ಅಂತ. ಸೊ ಬನ್ನಿ ನನ್ನ ಜೊತೆಗೆ ಜರ್ನಿನಲ್ಲಿ ಜಾಯ್ನ್ ಆಗಿ. ಹಾಗೆ ನನ್ನ ಫ್ರೆಂಡ್ಸಿಗೆ ನಾನು ಕೇಳ್ಕೊಳ್ಳೋದೇನು ಅಂತ ಹೇಳಿದ್ರೆ, ನಮ್ಮ ಚಾನಲ್ ಫಾಲೋಯರ್ಸ್ ಏನಿದ್ದಾರೆ, ಫ್ರೆಂಡ್ಸ್ ಏನಿದ್ದಾರೆ, ಅವರಿಗೆ ತುಮಕೂರು ಸುತ್ತಮುತ್ತಾನೆ ಇರ್ತೀನಿ ಒಂದು 3 ಡೇಸ್ 4 ಡೇಸ್ ಅಂತ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಏನೇನು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಅದನ್ನು ಹೇಳ್ತೀನಿ. ಸೊ ನನಗೆ ಗೊತ್ತಿಲ್ಲದೆ ಇರುವಂಥದ್ದು, ತುಂಬ ಎಕ್ಸ್ಪ್ಲೋರ್ ಕಮ್ಮಿ ಆಗಿರುವಂಥದ್ದು, ಜನಕ್ಕೆ ಗೊತ್ತಿಲ್ಲದೆ ಇರುವಂಥದ್ದು, ಸ್ಪೆಷಲ್ ಆಗಿರುವಂಥದ್ದು ಏನಾದರೂ ಒಂದು ಟ್ರಕ್ಕಿಂಗ್ ಆಗಿರ್ಬೋದು, ಒಂದು ಬೆಟ್ಟ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಇನ್ನೇನೋ ಒಂದು ಸ್ಪೆಷಲ್ ಥಿಂಗ್ ಆಗಿರ್ಬೋದು, ಒಬ್ಬ ಯಾರೋ ಪರ್ಸನ್ ಆಗಿರ್ಬೋದು, ಯಾರ ಬಗ್ಗೆ ಏನಾದರೂ ಆಗಿರ್ಬೋದು, ಸ್ಪೆಷಲ್ ಆಗಿರುವಂಥದ್ದು ಏನಾದರೂ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಅದನ್ನು ಫಾಲೋ ಮಾಡಿ ಸೊ ಅದನ್ನು ಒಂದು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ. ಸೊ ಬನ್ನಿ, ಒಂದು 3:30 ಆಯಿತು, ಊಟಕ್ಕೆ ನಿಲ್ಲಿಸೋಣ, ಊಟಕ್ಕೆ ಒಂದು ಒಳ್ಳೆ ಜಾಗ ನೋಡಿ ನಿಲ್ಲಿಸ್ತೀನಿ. ಸೊ ಊಟ ಮಾಡ್ಕೊಂಡು ಹಾಗೆ ಮಾತಾಡ್ಕೊಂಡು ಮುಂದೆ ಅವ್ರಿಗೇನ. ಇಲ್ಲೇ ಮಾಗಡಿ ರೋಡಲ್ಲಿ ಇತರ ಜಾಗ ಸ್ಪೇಷಿಯಸ್ ಆಗಿದೆ, ನೆರಳಾಗಿದೆ, ಇಲ್ಲೆಲ್ಲ ಉದ್ದಕ್ಕೂ ಮಾವಿನ ತೋಟನೇ ತೋರಿಸ್ತೀನಿ. ಸೊ ಇಲ್ಲಿ ಊಟಕ್ಕೆ ನಿಲ್ಲಿಸಿದ್ದೀನಿ, ಲೈಟಾಗಿ ಒಂಚೂರು ಮೊಸರನ್ನ ತಿನ್ಕೊಂಡು ಹೊರಡುವ ಬನ್ನಿ. ಎಲ್ಲೆಲ್ಲ ಹಿಂದೆ ಇದೆಯಾ ಅನ್ನ ಏನರಲ್ಲ ಹಾಕೊಂಡಿದ್ಯಾ? ತೆಗಿ ತೆಗಿ, ಓಪನ್ ಮಾಡು. ಸ್ನೇಹಿತರ, ರಾತ್ರಿಗೆ ನೈಟ್ ಕ್ಯಾಂಪ್ಗೆ ಈ ಸೀಟ್ ಏನಿದೆ ಇದು ಫೋಲ್ಡ್ ಮಾಡೋದು, ಹಾಸಿಗೆ ತೊಗೊಂಬಂದಿದ್ದೀನಿ, ಹಾಸಿಗೆ ಹಾಕ್ಕೊಳ್ಳೋದು, ಒಳಗಡೆ ಆರಾಮಾಗಿ ಮಲ್ಕೊಳ್ಳೋದು, ಇದೆಲ್ಲ ನಮ್ಮ ಕಿಚನ್ ಐಟಮ್ಸ್ ಇದು. ಸೊ ಫುಡ್ ಐಟಮ್ಸ್ ಇದೆ, ಪಾತ್ರೆಗಳಿದೆ. ಸೊ ವೇಸ್ಟ್ ವಾಟರ್ಗೆ ಬೇರೆ ಬೇರೆ ತೊಗೊಂಡಿದ್ದೀವಿ. ಸೊ ಹಿಂದೆ ಇದ್ದಿದ್ದ ಸೀಟ್ನ ತೆಗ್ದುಬಿಟ್ಟಿದ್ದೀನಿ. ಸೊ ಈ ಸಾರಿ ಒಂಥರ ಪ್ರಯತ್ನ ಅಂದರೆ, ಪ್ರತಿ ಸಾರಿ ಆ ಮಧ್ಯದ ಸೀಟ್ನ ತೆಗ್ದುಬಿಡ್ತಾ ಇದ್ದೆ, ಈ ಸಾರಿ ಮಧ್ಯದ ಸೀಟ್ ಉಳಿಸಿ ಇದೊಂದು ನೋಡೋಣ ಅಂತ ಹೇಳಿ ಈ ಥರ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಏನೇನೋ ತಂದಿದೆಯಾ? ಅದೇ ಅದು ವೈಟ್ ರೈಸ್, ಅದು ಓಕೆ. ಅದು ನಿನಗೆ ಪಲಾವ್ ಬೆಳಗ್ಗೆದ ಓಕೆ. ಚಿಪ್ಸ್ ಓಪನ್ ಮಾಡ್ತೀಯಾ?
ಸೋನ್ ಪುಪ್ಪಡಿ ತಗೊಂಡಿದ್ದೆ ಇದರಲ್ಲಿ ಮಹಾಲಕ್ಷ್ಮಿ ಸ್ವೀಟ್ಸ್ ಅಲ್ಲಿ. ಇವಳಿಗೆ ಪ್ರತಿ ಸಾರಿ ರಾಮನಗರದ ಮೇಲೆ ಬಂದಾಗ ನನಗೆ ಟ್ಯಾಕ್ಸ್ ಮಹಾಲಕ್ಷ್ಮಿ ಸ್ವೀಟ್ಸ್ ಅಲ್ಲಿ ಸ್ಪೆಷಲ್ ಮೈಸೂರು ಪಾಕ್. ಮೈಸೂರು ಪಾಕ್ ಅಲ್ಲ, ಸೋನ್ ಪಪ್ಡಿ, ಸಾರಿ, ಸ್ಪೆಷಲ್ ಸೋನ್ ಪಪ್ಡಿ ಸ್ಪೆಷಲ್. ಯಾವಾಗ್ಲೂ ಒಂದು ಕಾಲು ಕೆ ಜಿ ತೊಗೊಂತಾ ಇದ್ದೀನಿ, ಸರಿ ಅರ್ಧ ಕೆ ಜಿ ಪಾಪ ಖುಷಿಯಿಂದ ತಿನ್ನಲಿ ಅಂತ ಹೇಳಿ. ಕ್ಯಾಮ್ರಾ ವರ್ಕ್ ಎಲ್ಲ ಮಾಡ್ತಾಳಲ್ಲ ನೋಡಿ. ಇಲ್ಲೆಲ್ಲ ಫುಲ್ಲು ಮಾವಿನ ತೋಟನೇ ಈ ರಾಮನಗರದಿಂದ ಮಾಗಡಿ ರೋಡಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ಜಾಗ ಸಖತ್ತಾಗಿತ್ತು ಕಣೆ, ಇಲ್ಲಿ ಗಾಡಿ ಹಾಕೊಳಕ್ಕೆ. ಯಾ ಇನ್ನೇನು ನಿಲ್ಸಿದೀವಲ್ಲ, ಚೆನ್ನಾಗಿದೆಯಾ? ನೀನು ಮಾಡಿರೋದು ನಿನಗೆ ಚಂದಾನೆ. ಏನೇನು ಹಾಕಿದ್ಯಾ ಅದಕ್ಕೆ? ಕಾರ್ನ್, ಕ್ಯಾರೆಟ್. ಕಾರ್ನು, ಕ್ಯಾರೆಟ್, ಆನಿಯನ್, ಟೊಮ್ಯಾಟೊ ಅಷ್ಟೇ. ಒಂದೂರು ಮಣ ಮೆಣಸಿನ್ಕಾಯಿ. ಇವು ಮೂರು ಎಚ್ ಎಫ್ ಏನಾ? ಮೂರು ಎಚ್ ಎಫ್ ಏನಾ? ಎಷ್ಟೆಷ್ಟು ಕರಿತಾವ ಇವು? ಹಾಂ ಅಲ್ಲ, ಕರಿಬೇಕಾದ್ರೆ ಇದು ಹಿಂದೆದು ಕರಿಯತ್ತಾ? ಅವಳು ಬೆಳಗ್ಗೆ ಮಾಡಿದ್ದು ಪಲಾವ್ ತಿಂದು ನನಗೆ ಮೊಸರು ಅನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಗೊಂಡ್ಬಿಟ್ಟಿದ್ದ. ಒಗ್ಗರಣೆ ಮಾಡಿ, ಒಗ್ಗರಣೆ ಮಾಡಿ ಎಲ್ಲ ತಗೊಂಡ್ಬಂದಿದ್ದು ಮೊಸರು. ಇವಾಗ ಹಾಕಿದ್ದು ಅನ್ನಕ್ಕೇನೆ ಅನ್ನ ಮಾಡ್ಕೊಂಡು ಬಾಂಡ್ಲಿಗೆ ಹಾಕೊಂಡು ಒಗ್ಗರಣೆ ಹಾಕೊಂಡಿದ್ದ ಇಲ್ಲ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದ್ದ? ಅನ್ನ ಸಪ್ರೇಟು, ಒಗ್ಗರಣೆ ಹಾಕಿ ಆಮೇಲೆ ಮಿಕ್ಸ್ ಮಾಡಿ ತಗೊಂಬಂದಿದ್ದು. ಕಾಯಿ, ಈರುಳ್ಳಿ, ಇದಕ್ಕೆ ಬಾಳಕ ಹಾಕಿದ್ಯಾ? ಎಸ್. ಮೊಸರನ್ನಕ್ಕೆ ನೀವು ಇದೇನಿದೆ ಕ್ಯಾಮ್ರಾ ಹತ್ರ ಕೆತ್ಕೊಂಬಲ್ಲಿ. ಇದು ಬಾಳ್ಕ ಇದ್ರೆ ಅದ್ರ ಮಜಾನೇ ಬೇರೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಅದ್ರ ಮಜಾನೂ ಬೇರೆ. ಬಟ್ ಬಾಳ್ಕದ ಜೊತೆ ತಿಂದ್ರೆ ಆ ಫ್ಲೇವರ್ ಕೊಡ್ತದೆ ನೋಡಿ. ಬಾಳ್ಕ, ಬಾಳ್ಕ ಅಂದ್ರೆ ಸುಮಾರು ಜನಕ್ಕೆ ಗೊತ್ತಿರಲ್ಲ ಅನ್ಕೊಂಡಿದೀನಿ. ಬಜ್ಜಿ ಮೆಣಸಿನ್ಕಾಯಿ ಅಂತಾರೆ ಬಾಳ್ಕ ಅಂತಾರೆ. ಬಜ್ಜಿಗೆ ಮೆಣಸಿನ್ಕಾಯಿ, ಬಜ್ಜಿ ಮೆಣಸಿನ್ಕಾಯಿ ಅಲ್ಲ, ಮಜ್ಜಿಗೆ ಮೆಣಸಿನ್ಕಾಯ. ಅದಕ್ಕೆ ಅಡುಗೆ ಬಗ್ಗೆ ತಿಳ್ಕೋಬೇಕು. ನಾನ್ ವೆಜ್ ಬಗ್ಗೆ ಚೆನ್ನಾಗಿ ಗೊತ್ತು. ಆ ಮಜ್ಜಿಗೆ ಮೆಣಸಿನ್ಕಾಯಿ ಅಂತಂದ್ರೆ ಅದನ್ನೇನು ಒಣಗಿಸಿರ್ತೀರ? ಅದನ್ನ ಹಸಿ ಮೆಣಸಿನ್ಕಾಯಿ ತಂದೆ ಮೊನ್ನೆ ನಾನು. ಅದಕ್ಕೆ ಹುಳಿ ಮೊಸರು ಇರುತ್ತೆ, 3 ಡೇಸ್ ಹುಳಿ ಮೊಸರಿಗೆ ನೆನೆ ಹಾಕ್ಬೇಕು. ಹುಳಿ ಮೊಸರಿಗೆ ಮೆಣಸಿನ್ಕಾಯಿ ನೆನೆ ಹಾಕ್ಬೇಕಾ? ಆ ನೆನೆ ಹಾಕಕ್ ಮುಂಚೆ ಅದಕ್ಕೆ ಫಿಲ್ಲಿಂಗ್ ಮಾಡ್ಬೇಕು. ಮೆಂತ್ಯ, ಉಪ್ಪು, ಸ್ವಲ್ಪ ಯಾವುದಕ್ಕೆ ಧನಿಯಾ. ಯಾವುದಕ್ಕೆ ಫಿಲ್ಲಿಂಗ್ ಮಾಡೋದು? ಮೆಣಸಿನ್ಕಾಯಿಗೆ. ಹೆಂಗ್ ಫಿಲ್ಲಿಂಗ್ ಮಾಡ್ತೀಯಾ? ಅದನ್ನ ಸ್ಲಿಟ್ ಮಾಡಿ ಮತ್ತೆ ಅದನ್ನ ಪೌಡರ್ನ ಫಿಲ್ ಮಾಡಿ. ಏನೇನ್ ಹಾಕಿರೋದು? ಮೆಂತ್ಯ, ಜೀರಿಗೆ, ಸೂರ್ ಧನಿಯಾ. ಧನಿಯಾ ಜೀರಿಗೆ ಕ್ವಾಂಟಿಟಿ ಕಮ್ಮಿ, ಮೆಂತ್ಯ ಉಪ್ಪು ಸ್ವಲ್ಪ ಜಾಸ್ತಿ. ಅದನ್ನೆಲ್ಲ ಮಿಕ್ಸ್ ಮಾಡಿ ಅದ್ರಲ್ಲಿ ನೆನೆ ಹಾಕ್ತೀಯಾ? ನೆನೆ ಹಾಕಿ ಎಷ್ಟು ದಿವಸ? 3 ಡೇಸ್ ನೆನೆ ಹಾಕಿ ಹುರ್ಕೋಬೇಕಾ ಫಸ್ಟ್ ಅದನ್ನೆಲ್ಲ? ಆ ಪೌಡರ್ ಮಾಡಕ್ಕೆ ಹುರ್ಕೋಬೇಕು. 3 ಡೇಸ್ ನೆನೆ ಹಾಕಿ ಆಮೇಲೆ ಬಿಸಿಲಲ್ಲಿ ಒಣಗಿಸೋ. ಎಷ್ಟು ದಿವಸ? ಫುಲ್ ಡ್ರೈ ಆಗೋ ನೀರು, ವಾಟರ್ ಕಂಟೆಂಟ್ 4 ಡೇಸ್ ಅಲ್ಲೇ ಆಗುತ್ತೆ. ಸೊ ಅದನ್ನ ಆಮೇಲೆ ನೀನು ಎಣ್ಣೆನಲ್ಲಿ ಸುಮ್ಮನೆ ಸ್ವಲ್ಪ ಆಯಿಲ್ ಡೀಪ್ ಫ್ರೈ ಏನು ಮಾಡಬೇಕು. ಸೊ ನೋಡಿದ್ರಲ್ಲ ಬಾಳ್ಕ, ಮಜ್ಜಿಗೆ ಮೆಣಸಿನ್ಕಾಯಿ, ನಾನು ಬಜ್ಜಿ ಮೆಣಸಿನ್ಕಾಯಿ ಅಂದೆ ಫ್ಲೋನಲ್ಲಿ, ಅಲ್ಟಿಮೇಟ್ ಆಗಿರತ್ತೆ. ಸುಮಾರು ಜನ ತಿಂದಿರ್ತಾರೆ. ಸೊ ತಿಂದೇ ಇರೋರು ಯಾರಾದರೂ ಅಂತ ಸ್ಪೆಷಲ್ ಪೀಸ್ಗಳಿದ್ರೆ ಅವ್ರಿಗೆ ನಾನು ಇದು ಹೇಳ್ತಾರೆ. ಅದರಲ್ಲೂ ಈ ಉಪ್ಪಿನಕಾಯಿ ಇದ್ರೆ ಅಲ್ಟಿಮೇಟ್ ಆಗಿರತ್ತೆ ಇದಕ್ಕೆ. ಬಟ್ ಉಪ್ಪಿನಕಾಯಿಗಿನ ನನಗೆ ಕಾಂಬಿನೇಷನ್ ಇದೆಯಲ್ಲ ಈ ಬಾಳ್ಕ, ಅದು ಅದು ಅಲ್ಟಿಮೇಟ್ ಅನ್ಸುತ್ತೆ. ಈ ಬಾಯಿ ಬಾಯಿಗೂ ಒಂಥರ ಈ ಖಾರ ಖಾರ ಅಲ್ಲ, ಈ ಕಡಲೆಕಾಯಿ ಬೀಜ ಸಿಗತ್ತಲ್ಲ ಹಂಗೆ ಪ್ರತಿಯೊಂದು ತುತ್ತಿಗೂ ಸಿಕ್ಬೇಕದು. ಸ್ನೇಹಿತರ ಒಳ್ಳೆ ಊಟ ಆಯ್ತು. ಮೊಸರನ್ನ ಅವಳು ಬೆಳಗ್ಗೆ ಮಾಡಿದ್ದು ಪಲಾವ್ ತಿಂದು, ವೆಜಿಟೇಬಲ್ ಪಲಾವ್. ಸೊ ಶಿವಗಂಗೆ ಕಡೆ ನಮ್ಮ ಪಯಣ. ನನ್ನ ಫೋನಲ್ಲಿದೆ ಎಲ್ಲೆಲ್ಲಿಗೆ ಅಂತ ಹೇಳ್ಬಿಡ್ತೀನಿ. ತುಮಕೂರು ಅವರಿದ್ರೆ ಸಪೋಸ್ ಯಾರಾದರೂ ನೋಡ್ತಾ ಇದ್ರೆ ತಕ್ಷಣ ಅಪ್ಡೇಟ್ ಮಾಡಿ. ಬೇರೆ ಯಾರನ್ನೋ ಇದ್ಲಿ ಪರವಾಗಿಲ್ಲ, ಬಟ್ ತುಮಕೂರು ಅವ್ರಿಗೆ ಒಳಗಡೆ ಇಂಟೀರಿಯರ್ ಪ್ಲೇಸ್ ಗೊತ್ತಿರತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೆ. ನಾನಿವಾಗ ಶಿವಗಂಗೆಗೆ ಹೋಗಬೇಕು ಅಂತ ಇದ್ದೀನಿ.
ಶಿವಗಂಗೆಲಿ ಆಲ್ಮೋಸ್ಟ್ 99% ಹಾಲ್ಟ್ ಆಗ್ತೀನಿ. ನಿಜ್ಗಲ್ ಬೆಟ್ಟ, ಮಧುಗಿರಿ ಬೆಟ್ಟ, ಮಧುಗಿರಿ ಅಲ್ಲ ಫಸ್ಟು ಮಂದಾರಗಿರಿ ಪರ್ವತ, ಆಮೇಲೆ ದೇವರಾಯನ ದುರ್ಗ, ಸಿದ್ರ ಬೆಟ್ಟ, ಮಧುಗಿರಿ ಬೆಟ್ಟ, ಇಷ್ಟು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಇಷ್ಟರ ಮಧ್ಯದಲ್ಲಿ ಏನಾದರೂ ಒಳಗಡೆ ತುಂಬ ಇಂಟೀರಿಯರ್ ಪ್ಲೇಸಸ್ ಇದ್ರೆ ಚೆನ್ನಾಗಿರೋ, ನಾನು ಆಗಲೇ ಹೇಳ್ದಂಗೆ ನನಗೆ ಖಂಡಿತ ಮೆನ್ಷನ್ ಮಾಡಿ. ಈಗರ್ಲಿ ವೈಟಿಂಗ್ ಅಂತ ಹೇಳ್ತಾರೆ ನೋಡಿ, ಆ ಥರ ಕಾಯ್ತಾ ಇದ್ದೀನಿ. ಅಪ್ಡೇಟ್ ಮಾಡಿ, ನಿಮ್ಮ ಮೆಸೇಜ್ಗೋಸ್ಕರ ಕಾಯ್ತಾ ಇರ್ತೀನಿ. ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಡಿ ಎಂ ಮಾಡ್ಬೋದು, ಬಂದು ಇನ್ಸ್ಟಾಗ್ರಾಮ್ ಲಿಂಕ್ ಇದೆ ನನ್ನ ಬಯೋನಲ್ಲಿ, ಇಲ್ಲ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ, ಬಂದು ಅಲ್ಲಿ ನನಗೆ ಇನ್ಬಾಕ್ಸ್ ಮೆಸೇಜ್ ಮಾಡಿದ್ರು ಆಯಿತು. ಸೊ ಬನ್ನಿ ಮುಂದಕ್ಕೆ, ನಾನು ಈ ಬ್ಲಾಗಲ್ಲಿ ನಾನು ಎಷ್ಟೊತ್ತಿಗೆ ರೀಚ್ ಆಗ್ತೀನಿ, ಶಿವಗಂಗೆ ಮಾಗಡಿ ಎಷ್ಟೊತ್ತಿಗೆ ಬರ್ತೀನಿ, ಎಲ್ಲೆಲ್ಲಿ ಹೆಂಗೆ ಅದೆಲ್ಲ ತೋರಿಸ್ತಾ ಹೋಗ್ತೀನಿ. ಇಟ್ಸ್ ಅಂಡ್ ಸಿಂಪಲ್ ವಿಡಿಯೋ, ಬೈಕೊಂಬೇಡಿ, ಇದು ಯಾವುದೋ ಟೈಮ್ ಪಾಸ್ ವಿಡಿಯೋ ಎಲ್ಲ ತೋರಿಸ್ತಾ ಅವನೇ ಅಂತ. ಬಟ್ ಇದು ನನ್ನ ಮೈನ್ ಇಂಟೆನ್ಷನ್ ಬಂದು ನನಗೆ ಆ ಪ್ಲೇಸಸ್ ಗೊತ್ತಾಗಬೇಕು ಅಂತ ಅಷ್ಟೇ ಮಾಡ್ತಾ ಇರೋದು. ಬನ್ನಿ ಲೆಟ್ ಅಸ್ ಜಾಯಿನ್. ನಿಮ್ಮ ಯಾರಾದರೂ ಫ್ರೆಂಡ್ಸ್ ಏನಾದ್ರು ಸಪೋಸ್ ನೀವು ನೋಡ್ತಾ ಇರೋರು ಬೇರೆ ಊರಿನವ್ರು ಆಗಿದ್ದು, ಸಪೋಸ್ ಏನಾದ್ರು ತುಮಕೂರಿನವ್ರು ಯಾರಾದರೂ ನಿಮಗೆ ಫ್ರೆಂಡ್ಸ್ ಇದ್ರೆ, ಇಲ್ಲ ಆ ಸರೌಂಡಿಂಗ್ ತಿಳ್ಕೊಂಡಿರೋರು ಏನಾದರೂ ಇದ್ರೆ, ಸೊ ಖಂಡಿತ ಅವರಿಗೂ ಶೇರ್ ಮಾಡಿಬಿಟ್ಟು ನನಗೆ ನೋಡಪ್ಪ ಇಂಥವ್ರಿಗೆ ನೀನು ಅಪ್ಡೇಟ್ ಮಾಡಪ್ಪ ಅಂತ ಹೇಳಿ, ಸೊ ಅದೊಂದು ಸಹಾಯ ಮಾಡಿಕೊಡಿ. ಸೊ ಬನ್ನಿ ಸಾಗುವ, ಅಲ್ಟಿಮೇಟ್ ಆಗಿದೆ ರೋಡ್, ಫುಲ್ಲು ಗ್ರೀನರಿ. ಶಿವಗಂಗೆ ಆಲ್ಮೋಸ್ಟ್ ಡಿವಿಯೇಷನ್ ಹತ್ರ ಬಂದಿದ್ದೀನಿ. ನನ್ನ ಪ್ರಕಾರ ಒಂದು 3-4 ಕಿಲೋಮೀಟರ್ ಇರಬೇಕು, ಡಿವಿಯೇಟ್ ಆಗ್ಬೇಕೀಗ. ಶಿವಗಂಗೆ ಬೆಟ್ಟದ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಒಂದೊಂದು ಆ್ಯಂಗಲಲ್ಲಿ ಒಂದೊಂದು ಥರ ಕಾಣಿಸುತ್ತೆ. ನಾವಲ್ಲಿ ತುಂಬ ದೂರದಿಂದ ಬರಬೇಕಾದ್ರೆ, ಟುವರ್ಡ್ಸ್ ಸೌತಿಂದ ಬರಬೇಕಾದ್ರೆ ನಮಗದೊಂಥರ ಶಿವಲಿಂಗದ ಥರ ಕಾಣಿಸ್ತಾ ಇತ್ತು. ಈಗ ಸ್ವಲ್ಪ ಸೈಡಿಗೆ ಬಂದಮೇಲೆ ಒಂಥರ ನಂದಿ ಥರ ಕಾಣಿಸ್ತಾ ಇದೆ. ಇದನ್ನು ದಕ್ಷಿಣ ಕಾಶಿ ಅಂತಲೂ ಹೇಳ್ತಾರಂತೆ. ಇವತ್ತು ಸಂಜೆ ಅಂತೂ ಹೋಗೋಕ್ಕಾಗೋದಿಲ್ಲ. ಸೊ ನಾನೇನು ಯೋಚನೆ ಮಾಡ್ತಾ ಇದ್ದೀನಿ, ಅಲ್ಲೇ ಹೋಗಿ ಅಲ್ಲೇ ಕೆಳಗಡೆ ದೇವಸ್ಥಾನ ಹತ್ರ ಹಾಲ್ಟ್ ಆಗೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಬನ್ನಿ ಅಲ್ಟಿಮೇಟ್ ಆಗಿದೆ, ತೋರ್ಸಪ್ಪ ಆ ಕಡೆಯಿಂದ ಶಿವಗಂಗೆನ. ಅಲ್ಟಿಮೇಟ್ ಆಗಿರತ್ತೆ. ನಾಳೆ ವೆದರ್ ಮಾರ್ನಿಂಗ್ ತುಂಬ ಚೆನ್ನಾಗಿದ್ರೆ ಇನ್ನೂ ಸಖತ್ತಾಗಿರತ್ತೆ. ನೋಡೋಣ ಬನ್ನಿ, ಆ ಡಿವಿಯೇಷನ್ ಹೋದ್ಮೇಲೆ ಜಾಯಿನ್ ಆಗ್ತೀನಿ ನಿಮ್ಮನ್ನ. ದಾಬಾಸ್ಪೇಟೆ ಮೋಸ್ಟ್ ಪ್ರಾಬ್ಲಿ ಇನ್ನೊಂದು 8-10 ಕಿಲೋಮೀಟರ್ ಇರಬೇಕು. ಇಲ್ಲಿಂದ ಸುಪ್ರಸಿದ್ಧ ಶಿವಗಂಗೆ ಕ್ಷೇತ್ರ, ಬನ್ನಿ. ರಾಜ್ಯ ಹೆದ್ದಾರಿ 3, ತಮಿಳುನಾಡು ಗಡಿ, ಆಂಧ್ರಪ್ರದೇಶ ಗಡಿ ಸಂಪರ್ಕ ರಸ್ತೆ. ತುಂಬಾ ಇದೆ, ಕೆಂಪೇಗೌಡರ ಕಾಲದಲ್ಲೆಲ್ಲ ತುಂಬಾ ಆಗಿದೆ, ಇದು ಹೊಯ್ಸಲರ ಕಾಲಕ್ಕೆ ಬಂದಿತ್ತು. ಸೊ ಕೆಂಪೇಗೌಡರ ಕಾಲದಲ್ಲಿ ತುಂಬಾ ಏನೇನೋ ಕೆಲಸಗಳಾಗಿದೆ, ಗುಹೆ ಎಲ್ಲ ಇದೆ. ನೋಡೋಣ ಎಲ್ಲಿ ಗಾಡಿ ಹಾಕ್ಬೋದು, ಎಲ್ಲಿರ್ಬೋದು ರಾತ್ರಿ. ಪೂರ್ತಿ ಊರ ಇದು,
ಸ್ನೇಹಿತರ ಇಲ್ಲಿ ಶಿವಗಂಗೆ ಬೆಟ್ಟ ಈ ಕಡೆ ಇದೆ, ಇದು ಮೈನ್ ಸರ್ಕಲ್ ಇಲ್ಲಿ. ಅಲ್ಲಿ ಊರೊಳಗಡೆ ತುಂಬ ಕೋತಿ, ಏನು ಅಷ್ಟೊಂದು ಜಾಗ ನೀಟಾಗಿಲ್ಲ ಇರೋದಕ್ಕೆ. ಇಲ್ಲೊಂದು ಜಾಗ ಚೆನ್ನಾಗಿದೆ, ಸರ್ಕಲಿಂದ ಒಳಗಡೆ ಅಂದರೆ ದಾಬಾಸ್ಪೇಟೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಲೋಕೋಪಯೋಗಿ ಇಲಾಖೆದು ಒಂದು IB ಇದೆ. ಸೊ ಇಲ್ಲಿಗೆ ನೋಡೋಣ, ಕೇಳ್ತಾ ಇದ್ದೀನಿ ಫೋನ್ ಮಾಡಿ, ಏನಿದೆ ಏನು ಗೊತ್ತಿಲ್ಲ ನನಗೆ, ಬಟ್ ಅವರ ಯಾರ್ದೋ ನಂಬರ್ ತೊಗೊಂಡು ಇನ್ಚಾರ್ಜು ಫೋನ್ ಮಾಡಿದ್ದೀನಿ. ಲೆಟ್ ಅಸ್ ಸಿ ಏನು ಚಾರ್ಜ್ ಮಾಡ್ತಾರ ಏನು ಎತ್ತ. ನನಗೇನು ಬೆಳಗ್ಗೆ ಫ್ರೆಶ್ ಹಾಕಿ ಜಾಗ ಕೊಟ್ಟರೆ ಅಷ್ಟೇ ಸಾಕು. ಅದು ಬಿಟ್ಟರೆ ಪಕ್ಕದಲ್ಲಿ ಟೂರಿಸಂ ಡಿಪಾರ್ಟ್ಮೆಂಟ್ ಒಂದಿದೆ, ಯಾತ್ರಿ ನಿವಾಸ್ ಅಂತ, ಯಾತ್ರಿ ನಿವಾಸ್ ಶಿವಗಂಗೆ ಅಂತ ಟೂರಿಸಂ ಡಿಪಾರ್ಟ್ಮೆಂಟ್. ಇದು PWD. ಸೊ ಅದೇನು ಫುಲ್ಲು ಅಷ್ಟೊಂದು ಬಂಡವಾಳ ಹಾಕಿ ಎಲ್ಲ ಹಾಳು ಮಾಡಿದ್ದಾರೆ, ಇದನ್ನು ಏನೋ ಮೈಂಟೈನ್ ಮಾಡ್ತಾ ಇರ್ಬೇಕು. ಹೇ ಚೆನ್ನಾಗಿದೆ. ಅದು ಬಿಟ್ಟರೆ ಇಲ್ಲೊಂದು ಗ್ರಾಮ ಪಂಚಾಯತಿ ಆಫೀಸ್ ಇದೆ, ಗ್ರಾಮ ಪಂಚಾಯತಿ ಆಫೀಸು, ಅದೊಂದು ಗೌರ್ಮೆಂಟ್ ಹಾಸ್ಪಿಟ್ಲು. ಸೊ ಇಲ್ಲಿ ಕಾಣಿಸ್ತಾ ಇದೆ ಲೋಕೋಪಯೋಗಿ ಅತಿಥಿ ಗೃಹ. ಅದು ಬಿಟ್ಟರೆ ಈ ಕಡೆ ಶಿವಗಂಗೆ ಬೆಟ್ಟ ಇದೆ, ಆ ಕಡೆ ಕಾರ್ನರ್ಗೆ ಹೋಗಿ ತೋರಿಸಪ್ಪ. ಅಲ್ಲಿ ಕಾಣಿಸ್ತಾ ಇದೆ, ನಾನು ನಿಂದೆ ಅನ್ಕೊಂಡಿದ್ದೀನಿ, ಶಿವಗಂಗೆ ಬೆಟ್ಟ. ಬೆಳಗ್ಗೆ 8:30 ಇಲ್ಲ 9:00, 8:30-9 ಗಂಟೆಗೆ ಓಪನ್ ಆಗುತ್ತಂತೆ. 1.5 hours ಬೇಕು ಹತ್ತೋದಕ್ಕೆ. ನಾವು ವ್ಲಾಗ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ ನನ್ನ ಪ್ರಕಾರ 2.5 hours ಬೇಕು ಹೋಗೋದಕ್ಕೆ. ಬರೋದಕ್ಕೆ ಬೇಗ ಬಂದುಬಿಡ್ತೀವಿ. ತುಂಬ ಇದೆ ಹಿಸ್ಟ್ರಿ ತಿಳ್ಕೊಳ್ಳೋವಂಥದ್ದು, ನೋಡುವಂಥದ್ದು ತುಂಬ ಪ್ಲೇಸಸ್ ಇದೆ, ನಾನು ತೋರಿಸ್ತೀನಿ. ಇಲ್ಲ ಅಲ್ಟಿಮೇಟ್ ಆಗಿದೆ. ಈಗ ಇದು ಇನ್ಚಾರ್ಜ್ ಶೇಖರ್ ಬರೋವರೆಗೂ ವೈಟಿಂಗ್ ನಾವು ಆಚೆ ಕಡೆ. ಸ್ನೇಹಿತರೆ, ಫೈನಲಿ ಈ IB ಒಳಗಡೆ ರೂಮ್ ತೊಗೊಂಬೋದಿಲ್ಲಿ. 650 rupees ಪರ್ ರೂಮ್. 4 rooms ಇದೆ. ಇಲ್ಲಿ ಒಬ್ಬರು ಇನ್ಚಾರ್ಜ್ ಇರ್ತಾರೆ, ಅವರು ಇಲ್ಲಿ ಇಂಜಿನಿಯರಿಗೆ ಫೋನ್ ಮಾಡಿ ಇಂಜಿನಿಯರ್ ಹತ್ರ ಪರ್ಮಿಷನ್ ತೊಗೊಂಡು ಆಮೇಲೆ ರೂಮ್ ಅಲೋ ಮಾಡ್ತಾರೆ, 650 rupees ಚಾರ್ಜ್ ಮಾಡ್ತಾರೆ. ಸೊ ಈ ವ್ಯವಸ್ಥೆ ಇದೆ ಶಿವಗಂಗೆನಲ್ಲಿ, ಇದೊಂದೇ ಇರೋದು. ಪಕ್ಕದಲ್ಲಿ ಪ್ರವಾಸೋದ್ಯಮ ಇದೆ, ಪ್ರವಾಸೋದ್ಯಮದ ಅತಿಥಿ ಗೃಹ ಅಂತ, ಬಟ್ ಅದನ್ನು ವರ್ಕ್ ಆಗ್ತಾ ಇಲ್ಲ. ಸೊ ಅದಕ್ಕೆ ನಾನು ಪರ್ಟಿಕ್ಯುಲರ್ಲಿ ಕಾರಲ್ಲೇ ಕ್ಯಾಂಪ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಬಂದಿರೋದ್ರಿಂದ ನಾನು ಹೇಳಿದೆ, ಏನು ನನಗೇನು ರೂಮೇನು ಅವಶ್ಯಕತೆ ಇಲ್ಲ ಅಂತ, ನನಗೆ ಒಳಗಡೆ ಕಾರ್ ನಿಲ್ಲಿಸ್ಕೊಳ್ಳೋಕ್ಕೆ ಸೇಫ್ಟಿಯಾಗಿ ಒಂದು ಸ್ವಲ್ಪ ಜಾಗ ಕೊಟ್ಟರೆ ಸಾಕು ಅಂತ ಹೇಳಿ. ಕುಕ್ಕಿಂಗೆಲ್ಲ ಮಾಡ್ಕೊಳ್ಬೇಕಲ್ಲ, ಸೊ ಅದಕ್ಕೆ ಕಾರ್ ಒಳಗಡೆ ಹಾಕ್ಕೊಂಡು ಬೆಳಗ್ಗೆ ಫ್ರೆಶ್ ಕಿಶ್ ಆಗಿ ಹೋಗುವಂಥದ್ದು. ಶಿವಗಂಗೆ ಬೆಟ್ಟ ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇದೆ. ಸೊ ಇಲ್ಲಿ ಮೇಡಮ್ನವರು ಬೆಳೆ ಕೂಗಿಸ್ತಾ ಇದ್ದಾರೆ, ಬೆಳೆ ಸಾರು ಅನ್ನ. ನನಗೆ ಬೇಳೆ ಸಾರು ತೆಳ್ಳಗಿರೋದು ಅಂದರೆ ಭಾಳ ಇಷ್ಟ. ಸೊ ತೆಳ್ಳಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದು ಸಾರಿ ಗಟ್ಟಿಂಗ್ ಮಾಡಿಬಿಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಓವರಾಲ್ ಸಖತ್ತಾಗಿದೆ, ನಾನು ತೋರಿಸ್ತೀನಿ ಬನ್ನಿ. ಎಲ್ಲ ಕಾರ್ ಹೆಂಗೆ ಹಾಕ್ಕೊಂಡಿದ್ದೀವಿ ಎಲ್ಲ ಹಾಕಿದ್ದೀವಿ, ಜಾಗ ನೀಟಾಗಿದೆ, ಒಳ್ಳೆ ಜಾಗ, ಬನ್ನಿ ತೋರಿಸ್ತೀನಿ. ಆಮೇಲೆ ನೀವು ತೋರಿಸ್ಬಿಟ್ಟು ಆಮೇಲೆ ಹೇಳ್ತೀನಿ ರೀ. ಸೊ ಕಾರು ಇಲ್ಲಿ ನಿಲ್ಲಿಸ್ಕೊಂಡಿದ್ದೀನಿ, ಗೇಟೆಲ್ಲ ಕ್ಲೋಸ್ ಆಗಿದೆ ಇಲ್ಲಿ. ಸೊ ಕಾರ್ ಇಲ್ಲ ಹಾಕ್ಕೊಂಡು ಇಲ್ಲಿ ಕುಕ್ಕಿಂಗ್ ನಡೀತಾ ಇದೆ. ಒಂದು ಚಾಪೆ ಹಾಕ್ಕೊಂಡು ಏನೇನು ಬೇಕೆಲ್ಲ ಐಟಮ್ ಎಲ್ಲ ಪ್ರಿಪೇರ್ ಆಗ್ತಾ ಇದೆ, ಸ್ಟೌವ್ ಅಲ್ಲಿದೆ. ಸೊ ಓವರಾಲ್ ಜಾಗ ಎಲ್ಲ ತುಂಬ ಸಖತ್ತಾಗಿದೆ. ಇದು ಅತಿಥಿ ಗೃಹ, ಎಲ್ಲ ಸೂಪರ್ವಾಗಿದೆ. ಇಲ್ಲೊಂದೆಲ್ಲ ಲಾನ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಸ್ನೇಹಿತರೆ, ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ, ಕಾರಲ್ಲಿ ಹಾಲ್ಟ್ ಹಾಕ್ತೀನಿ. ಆ ಕಾರ್ ಕ್ಯಾಂಪಿಂಗ್ದೆಲ್ಲ ನಾಳೆ ಕ್ಯಾಂಪ್ ಆಗುವಂಥದ್ದು, ಏನಾದರೂ ಅವಕಾಶಗಳಿದ್ರೆ ಅದನ್ನು ವಿಡಿಯೋ ಮಾಡ್ತೀನಿ. ಸೊ ಸದ್ಯಕ್ಕೆ ಇಲ್ಲಿಗೆ ಮುಗಿಸಿ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ. ಸಾಧ್ಯವಾದಷ್ಟು ನಿಮಗೇನಾದರೂ ತುಮಕೂರಲ್ಲಿ ಕಾಂಟ್ಯಾಕ್ಟ್ಸ್ ಇದ್ದರೆ, ಇಲ್ಲ ತುಮಕೂರವ್ರಾಗಿದ್ರೆ, ಹೂಯೆವರ್ ಇಟ್ ಮೇ ಬಿ, ನನಗೆ ಗೊತ್ತಿಲ್ಲದೆ ಇರೋ ಜಾಗಗಳು, ನಾನು ಆಮೇಲೆ ಯಾವ್ಯಾವ ಜಾಗ ನಾನು ಪ್ಲ್ಯಾನ್ ಮಾಡಿರೋದು ಅಂತ ಹೇಳ್ತೀನಿ. ಇವತ್ತು ಶಿವಗಂಗೆಗೆ ಬಂದಿದ್ದೀನಿ, ಒಂದು ಶಿವಗಂಗೆ, ಹಾಗೆ ನಿಜ್ಗಲ್ ಬೆಟ್ಟ, ಮತ್ತು ಮಂದಾರಗಿರಿ ಬೆಟ್ಟ, ದೇವರಾಯನ ದುರ್ಗ, ಸಿದ್ರ ಬೆಟ್ಟ, ಮತ್ತು ಮಧುಗಿರಿ ಬೆಟ್ಟ, ಇಷ್ಟನ್ನ ನಾನು ಹಾಕ್ಕೊಂಡಿದ್ದೀನಿ. ಒಳಗಡೆ ಇಂಟೀರಿಯರ್ ಏನಾದರೆ ನನಗೆ ಆ ಪ್ಲೇಸಸ್ ಬೇಕು, ಎಕ್ಸ್ಪ್ಲೋರ್ ಆಗದೇ ಇರೋವಂಥದ್ದು, ಜನಕ್ಕೆ ಗೊತ್ತಿಲ್ಲದೆ ಇರೋವಂಥದ್ದು. ಸೊ ಆ ಥರದ್ದಿದ್ದರೆ ನನಗೆ ತಿಳಿಸ್ತೀರಾ ಅಂತ ಭರವಸೆ ಇಟ್ಕೊಳ್ತಾ ನಿಮ್ಮೆಲ್ಲರಿಗೂ
ಧನ್ಯವಾದ ಹೇಳುವಂಥ ಸಮಯ. ಸೊ ಈ ಕನ್ನಡಿಗನ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರತ್ತೆ ಅಂತ ಭಾವಿಸ್ತಾ ನಿಮ್ಮ ಕಾಮೆಂಟ್ಗಳಿಗೆ ಕಾಯ್ತಾ ಇರ್ತೀನಿ. ಸೊ ಎಲ್ಲರಿಗೂ ಅನಂತನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.